ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್. ನಾನು ರಚಿನಿ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಸಾರಿ. ಯಾಕೆ ಅಂತಂದರೆ, ಜಿಬಾಸ್ ಅವರು ಒಂದು ಮನವಿ ಮಾಡಿದರು ಮೃಗಾಲಯದ ಪ್ರಾಣಿಗಳನ್ನು ದತ್ತು ತೆಗೆದುಕೊಳ್ಳಿಕ್ಕೆ ಅಥವಾ ಹಣನ ಡೊನೇಟ್ ಮಾಡಲಿಕ್ಕೆ. ಫ್ಯಾನ್ಸ್ಗಳು ತುಂಬ ಜನ ಡೊನೇಟ್ ಮಾಡಿದ್ದಾರೆ, ತುಂಬ ಜನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ದತ್ತು ತಗೊಂಡಿದ್ದಾರೆ. ಕೆಲವೊಬ್ಬರು ಪ್ರಾಣಿಗಳನ್ನ, ಇನ್ನೊ ಕೆಲವರು ಪಕ್ಷಿಗಳನ್ನ, ಫೋಟೋಸ್ಗಳೆಲ್ಲ ಕಳಿಸಿದ್ದಾರೆ, ಆ ಸರ್ಟಿಫಿಕೇಟ್ ಎಲ್ಲ ಕಳಿಸಿದ್ದಾರೆ, ಡಿಸ್ಟ್ರಿಕ್ ವೈಸ್ ಕಳಿಸ್ಕೊಟ್ಟಿದ್ದಾರೆ. ಬಟ್ ನನಗೆ ಆ ಮೂಮೆಂಟಲ್ಲಿ ನಿಮ್ದೆಲ್ಲರದ್ದು ನೋಡೋಕ್ಕಾಗಿಲ್ಲ, ಸ್ಟೋರಿ ಮಾಡೋಕ್ಕಾಗಿಲ್ಲ. ಬಿಕಾಸ್ ನಾನು ಬೆಂಗಳೂರಲ್ಲಿಲ್ಲ, ನಾನು ಹಿಮಾಲಯದ ತಪ್ಪಲಿನಲ್ಲಿದ್ದೀನಿ. ಇಲ್ಲಿದ್ದರೆ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಕರೆಕ್ಟಾಗಿ ನೆಟ್ವರ್ಕ್ ಸಿಕ್ಕಲ್ಲ, ಸೊ ಹಾಗಾಗಿ ನ್ಯೂಸ್ ಮಾಡೋಕ್ಕಾಗ್ತಾಯಿಲ್ಲ. ಐ ಆಮ್ ರಿಯಲಿ ಸಾರಿ. ಖುಷಿಯಾಗೋದೇನು ಅಂತಂದರೆ, ದರ್ಶನ್ ಅವರ ಈ ಮನವಿಗೆ ತುಂಬ ಜನ ಹಣನ ಡೊನೇಟ್ ಮಾಡಿರೋದು, ಪ್ರಾಣಿಗಳನ್ನ ದತ್ತು ತಗೊಂಡಿರೋದು. ಇವನ್ ದರ್ಶನ್ ಅವರು ಟ್ವಿಟರ್ ಅಕೌಂಟಲ್ಲಿ ಎಲ್ಲರಿಗೂ ಕೂಡ ಥ್ಯಾಂಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ಪೆಷಲ್ ಏನಪ್ಪ ಇವತ್ತು ಅಂತಂದರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡಿ ಕಂಪನಿಗೆ 10 ವರ್ಷಗಳ ಸಂಭ್ರಮ. ಇದೇ ಸಂತಸ ಸಡಗರ ಸಂಭ್ರಮದಲ್ಲಿ ಡಿ ಕಂಪನಿಯವರು ಒಂದು ಟ್ವೀಟ್ ಮಾಡಿದರು. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ, ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಅಭಿಮಾನದ ಫಲದಿಂದ ಇಂದು ನಿಮ್ಮ ಡಿ ಕಂಪನಿ 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಸಾಮಾಜಿಕ ಕಳಕಳಿಯ ಕಾರ್ಯಕ್ಕಾಗಿ ಅಟ್ ದಾಸ ದರ್ಶನ್ ಅಟ್ ದಿನಕರ್ ಅಂತ ಹೇಳಿ ಟ್ವೀಟ್ ಮಾಡಿದರು. ಸೊ ದರ್ಶನ್ ಅವರು ಅದಕ್ಕೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದಾರೆ. ಜಿ ಕಂಪನಿ 10 ವರ್ಷದ ವಾರ್ಷಿಕೋತ್ಸವವನ್ನು ಸಂಭ್ರಮ ಮಾಡ್ತಾ ಇರೋದಕ್ಕೆ. ಅಷ್ಟೇ ಅಲ್ಲದೆ, ಯಾರೆಲ್ಲ ಈ ಒಂದು ಕೆಲಸದಲ್ಲಿ ತೊಡಗಿದ್ರು, ಎಲ್ಲ ಅಭಿಮಾನಿಗಳಿಗೂ ಥ್ಯಾಂಕ್ಸ್ ಫಾರ್ ದ ಲವ್ ಆ್ಯಂಡ್ ಸಪೋರ್ಟ್ ಅಂತ ಹೇಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಟ್ವೀಟ್ ಮಾಡಿರುವಂತಹದ್ದು. ಏನೋ ಡಿ ಕಂಪನಿಯ ಬಗ್ಗೆ ನಾನೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ, ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. 10 ವರ್ಷಗಳಿಂದ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದೇ ರೀತಿ ಇನ್ನೂ ಚೆನ್ನಾಗಿ, ಇನ್ನೂ ಎತ್ತರವಾಗಿ ಬೆಳೀಲಿ, ಇನ್ನೂ ಚೆನ್ನಾಗಿ ಮಾಡಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. ಏನಂದಿರಾ ಫ್ರೆಂಡ್ಸ್? ಬಸ್ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದ ವೀಡಿಯೋಗೊಂದು ಲೈಕ್ ಕೊಟ್ಟು ಆದಷ್ಟು ವೀಡಿಯೋನೆಲ್ಲ ಕಡೆ ಶೇರ್ ಮಾಡ್ತಾರೆ ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬೈ.